ನನ್ನ ಸುರಿ ಸಂತೆ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ಕಾನೂನಿನ ಮಾಹಿತಿ ಬಗ್ಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಇವತ್ತು ನಾವು ಸಿ ರಿಪೋರ್ಟ್ ಅಂದ್ರೇನು ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಹೊರಟಿದ್ದೀವಿ. ಸೊ ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ವಕೀಲರಾದ ಎಸ್ ರಾಮರಾವ್ ಅವರು ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ಸೂರಿ ಸಂತೆ ವೀಕ್ಷಕರಿಗೆಲ್ಲ ನಮಸ್ಕಾರ. ಸರ್ ನೀವು ನಮಗೆ ಮತ್ತೆ ನಮ್ಮ ವೀಕ್ಷಕರಿಗೆ FIR ಅಂದ್ರೇನು, ಚಾರ್ಜ್ ಶೀಟ್ ಅಂದ್ರೇನು, ಬಿ ರಿಪೋರ್ಟ್ ಅಂದ್ರೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ರ. ಸೊ ಇಲ್ಲಿ ನಮ್ಮ ವೀಕ್ಷಕರೊಬ್ರು ನಮಗೆ ಕಾಲ್ ಮಾಡಿ ಸರ್ ಸಿ ರಿಪೋರ್ಟ್ ಇದೆಯಾ ಅಂತ ಕೇಳಿದ್ರು. ನಿಜವಾಗ್ಲೂ ನನಗೆ ಒಂದು ಕ್ಷಣ ಆಶ್ಚರ್ಯ ಆಯ್ತು. ಸರ್ ಏನು ಇವ್ರು ತಮಾಷೆ ಮಾಡ್ತಾ ಇದ್ರ, ಗೇಲಿ ಮಾಡ್ತಾ ಇದ್ರ ಅನ್ಕೊಂಡೆ. ನಿಜವಾಗ್ಲೂ ಸಿ ರಿಪೋರ್ಟ್ ಅಂದ್ರೆ ಇದೆಯಾ ಸರ್? ಬೈ ಚಾನ್ಸ್ ಇದ್ರೆ ಸಿ ರಿಪೋರ್ಟ್ ಅಂದ್ರೆ ಏನು ಅದರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಈಗ ನಾನು ತಮಗೆ ಸಿ ರಿಪೋರ್ಟ್ ಅಂದ್ರೆ ಏನು ಅಂತ ತಮಗೆ ಹೇಳ್ತೀನಿ. ನೋಡಿ, ತಾವು ಈಗಾಗಲೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂದ್ರೆ ಏನು, ತಮ್ಮ ಮನೆಯಲ್ಲಿ ಏನೋ ಕಳ್ತನ ಆಗಿದೆ ಅಂತನೋ ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತನೋ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರ. ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಂತರ ತಾವೇನ್ ಮಾಡ್ತೀರಾ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ. ಸರ್, ಆ ಕಳ್ಳನ್ನ ಅರೆಸ್ಟ್ ಮಾಡಿದ್ರ ಸರ್ ಅಂತ ಕೇಳ್ತೀರ, ಅಥವಾ ಸರ್ ಆ ಆಕ್ಸಿಡೆಂಟ್ ಯಾರು ಮಾಡಿದ್ರು, ಆ ವೆಹಿಕಲ್ ನ ಟ್ರೇಸ್ ಔಟ್ ಮಾಡಿದ್ರ ಸರ್, ಏನಾಯ್ತು ಸರ್ ಅಂತ ಪೊಲೀಸ್ ಸ್ಟೇಷನ್ ಕೇಳ್ತೀರ. ಒಂದಿನ ಆಗುತ್ತೆ, ಎರಡು ದಿನ ಆಗುತ್ತೆ, ಪೊಲೀಸರು ಏನು ರಿಪ್ಲೈ ಕೊಡ್ತೀರ. ಮತ್ತೆ 15 ದಿನ ಆಗೋಗುತ್ತೆ ಅಂತ ಹೇಳ್ಕೊಳ್ಳಿ, 1 ತಿಂಗಳು ಆಗೋಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಏನ್ ಮಾಡ್ತಾರೆ, ನೋಡಿ ನೀವು ಕಂಪ್ಲೇಂಟ್ ಕೊಟ್ಟಿರೋ ಸರಿಯಾಗೆ ಇದೆ, ನಾವು ಆ ಕಲ್ಲನ್ನ ಹುಡುಕಿದ್ವಿ ಅಥವಾ ರೈತನ ಹುಡುಕಿದ್ವಿ, ಆದ್ರೆ ಆ ರೈತ ಸಿಗಲೇ ಇಲ್ಲ, ಆ ರೈತಲ್ ಪತ್ತೆನೇ ಆಗ್ಲಿಲ್ಲ, ಅಥವಾ ಡ್ರೈವರ್ ಯಾರು ಅಂತ ಗೊತ್ತಾಗ್ಲಿಲ್ಲ, ಅಥವಾ ನಿಮ್ಮ ಮನೆಯಲ್ಲಿ ಕಳ್ತನ ಮಾಡಿ ವ್ಯಕ್ತಿ ಯಾರು ಅಂತ ಗೊತ್ತಾಗ್ಲಿಲ್ಲ, ಅಂದ್ರೆ ಅವರೆಲ್ಲ ಟ್ರೇಸ್ ಔಟ್ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ, ನ್ಯಾಯಾಲಯಕ್ಕೆ ಒಂದು ವರದಿಯನ್ನ ಕಳಿಸ್ತಾರೆ. ಏನಂತ, ದಿನಾಂಕ ಇಂಥ ದಿನ ಇಂಥವರು ನಮಗೆ ಇಂಥ ಕಳ್ಳತನದ ಬಗ್ಗೆ ಅಥವಾ ಇಂಥ ಅಪಘಾತದ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ನಾವು ತನಿಖೆ ಮಾಡ್ತಾನೇ ಇದ್ದೀವಿ ಅಥವಾ ಅವನ್ನ ಹುಡುಕ್ತಾನೆ ಇದ್ದೀವಿ, ಅಂದ್ರೆ ಕಳ್ಳನನ್ನ ಹುಡುಕ್ತಾನೆ ಇದ್ದೀವಿ ಅಥವಾ ವೆಹಿಕಲ್ನ ಹುಡುಕ್ತಾನೆ ಇದ್ದೀವಿ, ಇಷ್ಟಾದ್ರೂ ನಾವು ಇಷ್ಟೊಂದು ಪ್ರಯತ್ನ ಪಟ್ಟರು ಆ ಕಳ್ಳ ಸಿಗ್ಲೇ ಇಲ್ಲ ಅಥವಾ ಆ ವೆಹಿಕಲ್ ಟ್ರೇಸ್ ಔಟ್ ಆಗ್ಲೇ ಇಲ್ಲ ಅಂತ ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ. ಅಂದ್ರೆ ಒಂದು ವರದಿಯನ್ನ ಸಲ್ಲಿಸ್ತಾರೆ ಅದೇ ವರದಿಯಲ್ಲಿ. ಆದ್ರಿಂದ ನಮಗೆ ಮತ್ತಷ್ಟು ಕಾಲಾವಕಾಶ ಕೊಡಿ ಅಂತ ಆ ರಿಪೋರ್ಟ್ ಅಲ್ಲಿ ಕೇಳ್ಕೊಳ್ತಾರೆ. ಇದೇ ಸಿ ರಿಪೋರ್ಟ್. ಸಿ ರಿಪೋರ್ಟ್ ಅಂದ್ರೆ ಏನು, ಅನ್ಡಿಟೆಕ್ಟೆಡ್ ಅಫೆನ್ಸ್. ಯಾವ ಮೊಕದ್ದಮೆಯಲ್ಲಿ ಯಾವ ಒಂದು ಅಪರಾಧದಲ್ಲಿ ಪೊಲೀಸಿನವರು ಆ ಕಳ್ಳನ್ನ ಹುಡುಕಾಗ್ಲಿಲ್ಲ ಅಥವಾ ಆ ವೆಹಿಕಲ್ನ ಹುಡುಕಾಗ್ಲಿಲ್ಲ, ಅಂತಹ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ನ್ಯಾಯಾಲಯಕ್ಕೆ ಒಂದು ವರದಿಯನ್ನ ಒಂದು ರಿಪೋರ್ಟ್ ಅನ್ನ ಕಳಿಸಿ, ಸರ್ ಇದನ್ನ ನಾವು ಡಿಟೆಕ್ಟ್ ಮಾಡಕ್ಕಾಗ್ಲಿಲ್ಲ ಅಥವಾ ಆರೋಪಿ ಸಿಗ್ಲಿಲ್ಲ, ಈಗಲೂ ಹುಡುಕ್ತಾನೆ ಇದ್ದೀವಿ, ಅದರಿಂದ ನಮ್ಗೆ ಮತ್ತಷ್ಟು ಕಾಲಾವಕಾಶ ಕೊಡಿ ಅಂತ ನ್ಯಾಯಾಲಯನ ಅಂದ್ರೆ ನ್ಯಾಯಾಧೀಶರನ್ನ ಕೇಳಿಕೊಳ್ತಾರೆ. ಇಂತಹ ವರದಿನೇ ಅಥವಾ ಇಂತಹ ರಿಪೋರ್ಟ್ ಸಿ ರಿಪೋರ್ಟ್. ಬಹುಶಃ ಈ ವಿಡಿಯೋದಲ್ಲಿ ಸಿ ರಿಪೋರ್ಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಸರ್ ತುಂಬಾ ಧನ್ಯವಾದಗಳು ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನೋಡಿದ್ರಲ್ಲ ಆತ್ಮೀಯರೇ, ಸೊ ಸಿ ರಿಪೋರ್ಟ್ ಅಂದ್ರೆ ಏನು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಅವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ, ಈ ತರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್. ಮತ್ತೊಂದು ಹೊಸ ಕಾನೂನಿನ ಮಾಹಿತಿ ಬಗ್ಗೆ ತಮ್ಮನ್ನ ಭೇಟಿ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.